ಮುಧೋಳದ ಪ್ರತಿಷ್ಠಿತ ತ್ರಿವೇಣಿ ಶಿಕ್ಷಣ ಸಂಸ್ಥೆಯ ಶ್ರೀ ಸಂಗಮನಾಥ ಕನ್ನಡ ಮಾಧ್ಯಮ ಪ್ರೌಢಶಾಲೆಗೆ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ದಾಖಲೆಯ ಫಲಿತಾಂಶ ಬಂದಿದೆ. 625ಕ್ಕೆ 614 ಅಂಕ ಪಡೆದ ರಾಮಚಂದ್ರ ರಾಯಕರ ರಾಜ್ಯಕ್ಕೆ 11ನೇ ರ್ಯಾಂಕ್ ಪಡೆದಿದ್ದಾನೆ. ಅದರಂತೆ 37 ವಿದ್ಯಾರ್ಥಿಗಳಲ್ಲಿ 22 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 15 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದು ಸತತ 10ನೆಯ ಬಾರಿಗೆ ಶೇಕಡ 100 ಫಲಿತಾಂಶ ಪಡೆದ ಪ್ರಥಮ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ರಾಮಚಂದ್ರ ರಾಯಕರ 625ಕ್ಕೆ 614 98.24 ಪ್ರಥಮ. ಐಶ್ವರ್ಯ ಪರದೇಶಿ ಸುಹಾನ ನದಾಫ್ 588 96% ದ್ವಿತೀಯ. ಸ್ನೇಹ ಹತ್ತಿ, ಐಶ್ವರ್ಯ ತುಮ್ಮರಮಟ್ಟಿ, ಮೀನಾಕ್ಷಿ ಕಂಬಾರ 585% ತೃತೀಯ ಸ್ಥಾನ ಪಡೆದಿದ್ದಾರೆ. ಇನ್ನು ನಿಖಿಲ ಅಂಗಡಿ 570 ಅಂಕ ಪಡೆದು 92% ಸ್ಥಾನ. ಕಸ್ತೂರಿ ಗಲಭಿ, ಅಶ್ವಿನಿ ಪಾಟೀಲ, ಭವಾನಿ ಅಮರಶೆಟ್ಟಿ, ಮದನ್ ಮೋಹನ್ ಹೊಳಿಸಾಗರ 567 91.16% 5ನೇ ಸ್ಥಾನದಲ್ಲಿದ್ದಾರೆ. ರಾಧಾ ಗಲಗಲಿ, ಪ್ರೀತಿ ಮನಗುಳಿ 90.24% 6ನೇ ಸ್ಥಾನ ಪಡೆದಿದ್ದಾರೆ. ಕನ್ನಡ ವಿಷಯದಲ್ಲಿ 125ಕ್ಕೆ 125 11 ವಿದ್ಯಾರ್ಥಿಗಳು, ಹಿಂದಿಯಲ್ಲಿ 100ಕ್ಕೆ 100 8 ವಿದ್ಯಾರ್ಥಿಗಳು, ಗಣಿತ ಹಾಗೂ ವಿಜ್ಞಾನದಲ್ಲಿ ತಲಾ ಒಬ್ಬರು 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ ಎಂದು ಮುಖ್ಯೋಪಾಧ್ಯಾಯ ವೆಂಕಟೇಶ ಗುಡ್ಡೆಪ್ಪನವರ ತಿಳಿಸಿದ್ದಾರೆ. ಶಾಲೆಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳನ್ನ ತ್ರಿವೇಣಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶಿವಕುಮಾರ ಎಸ್ ಮಲಘಾಣ, ಆಡಳಿತಾಧಿಕಾರಿ ಮಲ್ಲು ಕಳ್ಳೆನ್ನವರ, ಸಿಬಿಎಸ್ಇ ಪ್ರಾಚಾರ್ಯ ಎಸ್ ಖಾನ್, ಮುಖ್ಯೋಪಾಧ್ಯಾಯ ವೆಂಕಟೇಶ್ ಗುಡ್ಡೆಪ್ಪನವರ ಅಭಿನಂದಿಸಿದ್ದಾರೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.